ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಇವತ್ತಿನ ವಿಷಯ, ನಾನಾಗಲೇ ಹೇಳಿದ್ದೆ, ENT ಅಂತ ಹೇಳಿದರೆ ಕಿವಿ ಮೂಗು ಗಂಟಲು ರೋಗಗಳ ಬಗ್ಗೆ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ ಅಂತ. ನಾನಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಕಿವಿಯ ಒಂದು ರೋಗಗಳು ಮತ್ತು ಅದರ ಲಕ್ಷಣಗಳು ಮತ್ತು ಅದರ ಏನು ಉಪಚಾರ ಅಂತ. ಈಗ ಮೂಗಿನ ಬಗ್ಗೆ ಒಂದು ರೋಗ, ಮೂಗಿನ ರೋಗಗಳ ಒಂದು ಚಿಕ್ಕ ಮಾಹಿತಿ ಮತ್ತು ಅದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ತರಹದ ಒಂದು ಇದು, ಯಾವ ತರಹದ ಒಂದು ಟ್ರೀಟ್ಮೆಂಟ್ ಇದೆ, ಯಾವ ತರಹದ ಒಂದು ಚಿಕಿತ್ಸೆ ಇದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ಮೂಗಲ್ಲಿ ಕಂಡುಬರ್ತಕ್ಕಂಥ ಸಾಮಾನ್ಯವಾದ ರೋಗ ಅಂತ ಹೇಳಿದರೆ ಅಲರ್ಜಿ. ಸೊ ನಿಮಗೆ ಗೊತ್ತಿರ್ಬೋದು, ಶೀತ ಅಂತ ನಾವು ಹೇಳ್ತೀವಿ, ಕೋಲ್ಡ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಒಂದು ಶೀತ, ಕೋಲ್ಡು ಅಥವಾ ಅಲರ್ಜಿ ಏನಿದೆಯಲ್ಲ, ಯಾವುದೇ ಥರದ ಸ್ಮೆಲ್ಗೆ, ಯಾವುದೇ ತರಹದ ಒಂದು ಘಾಟಕ್ಕೆ, ಯಾವುದೇ ಥರದ ಡಸ್ಟ್ಗೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಒಂದು ಇಮ್ಯುನೋ ಸಪ್ರೆಸಿವ್ ಥೆರಪಿ ಏನಾದರೂ ಯೂಸ್ ಮಾಡಿದರೆ ಬರ್ತಕ್ಕಂಥ ಒಂದು ರೋಗ ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ ಸ್ನೇಹಿತರೆ. ಅಲರ್ಜಿ ಅಂತ ಹೇಳ್ತೀವಿ, ನೇಸಲ್ ಅಲರ್ಜಿ ಅಂತಲೂ ಹೇಳ್ತೀವಿ. ಇದಕ್ಕೆ ಕ್ರಾನಿಕ್ ಅಟ್ರೋಪಿಕ್ ರೆನೈಟಿಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಇದು ಒಂದು ರೋಗ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಬಹಳ ಮುಖ್ಯವಾಗಿ ಮೂಗಲ್ಲಿ ಆಗ್ತಕ್ಕಂಥ ರೋಗ ಅಂತ ಹೇಳಿದರೆ ನೇಸಲ್ ಪಾಲಿಪ್ಸ್ ಅಂತ ಹೇಳ್ತೀವಿ. ಅಂತ ಹೇಳಿದರೆ ಮೂಗಲ್ಲಿ ದುರ್ಮಾಂಸ ಬೆಳೆದಿದೆ ಅಂತ ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ. ನಮ್ಮ ಮೂಗಿನ ಹಿಂಭಾಗದಲ್ಲಿ ಏನಿರುತ್ತೆ, ಟರ್ಬಿನೇಟ್ಸನ್ನು ಒಂದು ಏನು ಅಂಗ ಇರುತ್ತೆ ಸ್ನೇಹಿತರೆ. ಈ ಟರ್ಬಿನೇಟ್ಸ್ದು ಏನು ಕೆಲಸ ಅಂತ ಹೇಳಿದರೆ, ನಮ್ಮ ಮೂಗಲ್ಲಿ ಬೇಕಾಗಿರ್ತಕ್ಕಂಥ ಒಂದು ತೇವವನ್ನು ಕೊಡುವಂತಹ ಒಂದು ಕೆಲಸ ಇರುತ್ತೆ ಸ್ನೇಹಿತರೆ. ಯಾವಾಗ ತೇವ ಕಡಿಮೆ ಆಗುತ್ತೆ, ಆ ತೇವವನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡುವ ಒಂದು ಕೆಲಸ ಈ ಟರ್ಬಿನೇಟ್ಸ್ ಮಾಡ್ತಾ ಇರುತ್ತೆ, ಮೂಗಿನ ಹಿಂಭಾಗದಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಈ ಟರ್ಬಿನೇಟ್ಸ್ ಏನಾಗುತ್ತೆ ಅಂತ ಹೇಳಿದರೆ, ರೋಗಗ್ರಸ್ತವಾಗಿ ಅದು ಜಾಸ್ತಿ ದಪ್ಪವಾಗಿ ದೊಡ್ಡದಾಗಿ ಬೆಳಿಲಿಕ್ಕೆ ಶುರುವಾಗಿರುತ್ತೆ. ಸೊ ಹೀಗಾಗಿ ಅದಕ್ಕೆ ದುರ್ಮಾಂಸ ಬೆಳೆದಿದೆ ಅಂತ ಡಾಕ್ಟರ್ಗಳು ನಿಮಗೆ ಹೇಳ್ತಾ ಇರ್ತಾರೆ, ಅದನ್ನ ಆಪರೇಷನ್ ಮಾಡಿ ತೆಗಿಬೇಕು ಅಂತ. ಆದರೆ ಅದು ಆಪರೇಷನ್ ಮಾಡಿ ತೆಗೆದ್ರೂ ಸಹಿತ ಮತ್ತೆ ಬೆಳೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಎರಡನೇ ಒಂದು ಮೂಗಿನ ರೋಗ ಆಯಿತು ಅಂತ ಹೇಳಿದರೆ, ಮೂರನೇ ಒಂದು ರೋಗ ಸೈನಸೈಟಿಸ್ ಅಂತ ನೀವು ಕೇಳಿರ್ಬೋದು. ಸೈನಸೈಟಿಸ್ ಏನಪ್ಪ, ಈ ಸೈನಸ್ ಏನು ಅಂತ ಹೇಳಿದರೆ, ನಮ್ಮ ಮೂಗಿನ ಅಕ್ಕಪಕ್ಕದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ಒಂದಿಷ್ಟು ಬೋನ್ಗಳಿದೆ, ಒಂದಿಷ್ಟು ಮೂಳೆಗಳಿದೆ. ಆ ಮೂಳೆಗಳಲ್ಲಿ ಗಾಳಿ ಮತ್ತು ಒಂದಿಷ್ಟು ತೇವಾಂಶ ಅದರಲ್ಲಿರುತ್ತೆ, ಅಂದರೆ ರೆಸೊನೇಟಿಂಗ್ ಸೌಂಡ್ ಇರುತ್ತೆ ಒಂದು ಏನು ಮೂಳೆಗಳವು ಅಂತ ಹೇಳಿದರೆ, ನಮ್ಮ ಒಂದು ಪೂರ್ತಿಯಾದ ಮುಖಕ್ಕೆ ಸರಿಯಾದ ಒಂದು ಏನು ಶೇಪನ್ನು, ಸರಿ ರೂಪವನ್ನು ಕೊಡಲು ಈ ಸೈನಸ್ಗಳು ಇರುತ್ತೆ ಅಂತ ಹೇಳಿದರೆ, ನಾವು ಇಥಮಾಯ್ಡಲ್ ಸೈನಸ್ ಅಂತ ಇಲ್ಲಿರುತ್ತೆ, ಇಲ್ಲಿ ಫೇಷಿಯಲ್ ಸೈನಸ್ ಅಂತ ಹೇಳ್ತೀವಿ, ಫ್ರಂಟಲ್ ಸೈನಸ್ ಅಂತ ಹೇಳ್ತೀವಿ. ಸೊ ಹೀಗೆ ಸೈನಸ್ಗಳು ಒಂದು 4-5 ಥರದ ಸೈನಸ್ಗಳು ನಮ್ಮ ಮೂಗಿನ ಅಕ್ಕಪಕ್ಕದಲ್ಲಿರುತ್ತೆ ಸ್ನೇಹಿತರೆ. ಸೊ ಈ ಸೈನಸ್ಗಳಲ್ಲಿ ಏನಾದರೂ ರೋಗಗ್ರಸ್ತವಾಯಿತು, ಸೈನಸ್ಗಳಲ್ಲಿ ಇನ್ಫೆಕ್ಷನ್ ಆಯಿತು ಅಂದ್ರೂ ಸಹಿತ ಮೂಗಿಗೆ ಏನೋ ತೊಂದರೆ ಕೊಟ್ಟು ಶೀತ ಬರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಇದು ಒಂದು ಮುಖ್ಯವಾದ ರೋಗ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಬಹಳ ಮುಖ್ಯವಾದ ರೋಗ ಮೂಗು ಸೋರುವಿಕೆ ಅಂತ ನಾವು ಹೇಳ್ತೀವಿ ಅಂತ ಹೇಳಿದರೆ, ಮೂಗಿಂದ ರಕ್ತ ಬರೋಕ್ಕೆ ಶುರುವಾಗಿರುತ್ತೆ. ಇದು ಬಹಳ ಸರ್ವೇ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಕಂಡುಬರ್ತಕ್ಕಂಥ ಒಂದು ರೋಗ. ಇದು ಆಯಿತು ಅಂತ ಹೇಳಿದರೆ ಹೆದರಬೇಕಾದಂಥ ಒಂದು ಪ್ರಶ್ನೆ ಇರಲ್ಲ ಸ್ನೇಹಿತರೆ. ಒಂದೊಂದು ಸಾರಿ ಹೈ BP ಆದ್ರೂ ಸಹಿತ ಈ ಮೂಗು ಸೋರುವಿಕೆ ಒಂದು ಪ್ರಶ್ನೆ ಬರುತ್ತೆ. ಮತ್ತು ಯಾವುದೇ ತರಹದ ಟೆಂಪರೇಚರ್ ಅಂತ ಹೇಳಿದರೆ, ಹವಾಮಾನದ ಒಂದು ಏರುಪೇರು ಆಯಿತು ಅಂದ್ರೂ ಸಹಿತ ಮೂಗಲ್ಲಿ ರಕ್ತ ಬರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಒಂದಿಷ್ಟು ಸಿಸ್ಟಮಿಕ್ ಡಿಸೀಸಸ್ ಇರುತ್ತೆ, ಅಂದರೆ ಸಿಸ್ಟಮಿಕ್ ಆಗಿ ಬರ್ತಕ್ಕಂಥ ರೋಗಗಳಲ್ಲಿ ಮೂಗಿನ ಒಂದು ಲಕ್ಷಣಗಳು ಕಂಡುಬರುತ್ತೆ. ಇದು ಒಂದು ಲಕ್ಷಣ ಯಾವುದು ಅಂತ ಹೇಳಿದರೆ, ಮೂಗಲ್ಲಿ ರಕ್ತ ಸೋರುವುದು ಒಂದು ಲಕ್ಷಣ ಸ್ನೇಹಿತರೆ. ಇದು ಒಂದು ಮುಖ್ಯವಾದ ಲಕ್ಷಣ ಆಯಿತು ಅಂತ ಹೇಳಿದರೆ, ಇದು ಮುಖ್ಯವಾದ ರೋಗ ಮೂಗಿನದ್ದು ಅಂತ ಹೇಳಿದರೆ DNS ಅಂತ ಹೇಳ್ತೀವಿ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳಿದರೆ, ಮೂಗಿನ ಒಂದು ಮೂಳೆ ಏನಿರುತ್ತಲ್ಲ ಅದು ಅದು ಸ್ಟ್ರೇಟ್ ಆಗಿರಲ್ಲ, ಅದು ಒಂದು ಸ್ವಲ್ಪ ಅಡ್ಡವಾಗಿರುತ್ತೆ. ಸೊ ಹೀಗಾಗಿ ಇದಕ್ಕೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ. ಇದು ಒಂಥರ ಏನಾಗಿರುತ್ತೆ, ಒಬ್ಬೊಬ್ಬರು ಮೂಗು ಸ್ವಲ್ಪ ಮಗುಚಿಕೊಂಡಿರುತ್ತೆ ಅಥವಾ ಸ್ವಲ್ಪ ಬೆಂಡ್ ಆಗಿರುತ್ತೆ. ಸೊ ಇದಕ್ಕೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಇರುವಂಥವರಿಗೆ ಅಲರ್ಜಿಕ್ ರೆನೈಟಿಸ್ ಇರುವುದು ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ರೋಗ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ ಈ ರೋಗಗಳು, ಈ ಮೂಗಿನ ರೋಗಗಳ ಒಂದು ಮಾಹಿತಿ ಸ್ನೇಹಿತರೆ. ನಮ್ಮ ಹೋಮಿಯೋಪತಿಯಲ್ಲಿ ರೋಗಗಳ ಒಂದು ಕಾರಣಗಳನ್ನ ಹುಡುಕಿ ಸರಿಯಾಗಿ ಉಪಚರಿಸಿದ್ದೇ ಆಯಿತು ಅಂತ ಹೇಳಿದರೆ, ಮೂಗಿನ ರೋಗಗಳನ್ನು ಪೂರ್ತಿಯಾಗಿ ಗುಣಪಡಿಸ್ಬೋದು ಅಂತ ನಾನು ನಿಮ್ಗೆ ಕಟ್ಟುವಿಕೆ. ಸೊ ಈ ಮೂಗು ಕಟ್ಟುವಿಕೆಯೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಮೂಗಿನ ಒಂದು ರೋಗಗಳ ಸ್ನೇಹಿತರೆ. ಇದು ಶೀತ ಇದ್ದರೂ ಬರುತ್ತೆ, ಮತ್ತು ಯಾವುದೇ ತರಹದ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಇದ್ರೂ ಬರುತ್ತೆ, ಮತ್ತು
ಟರ್ಬಿನೇಟ್ಸ್ ಅಂತ ನಾನು ಹೇಳಿದ್ನಲ್ಲ ಅಂತ ಹೇಳಿದರೆ ಮೂಗಿನ ಹಿಂಭಾಗದಲ್ಲಿರ್ತಕ್ಕಂಥ ಟರ್ಬಿನೇಟ್ಸ್ ಏನಾದ್ರು ಹೊರಗೆ ಬಂದು ದುರ್ವಾಂಸ ಬೆಳೆದಿದ್ರು ಸಹಿತ ಈ ಒಂದು ಲಕ್ಷಣ ಕಂಡುಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಸ್ನೇಹಿತರೆ. ಈ ಮೂಗಿನ ರೋಗದಲ್ಲಿ ಬಹಳ ಮುಖ್ಯವಾದ ಲಕ್ಷಣ ಅಂತ ಹೇಳಿದರೆ ಮೂಗು ಕಟ್ಟುವಿಕೆ. ಒಂದೊಂದು ಸಾರಿ ಬಲಗಡೆಯ ಒಂದು ಭಾಗ ಮೂಗು ಕಟ್ಟಿರುತ್ತೆ, ಅಥವಾ ಒಂದೊಂದು ಸಾರಿ ಎಡಗಡೆಯ ಭಾಗ ಮೂಗು ಕಟ್ಟಿರುತ್ತೆ, ಅಥವಾ ಆಲ್ಟರ್ನೇಟ್ ಆಗ್ತಾ ಇರುತ್ತೆ. ಸೊ ಇದು ಮೂಗು ಕಟ್ಟುವಿಕೆ ಒಂದು ಬಹಳ ಮುಖ್ಯವಾದ ಲಕ್ಷಣ ಈ ಮೂಗಿನ ಎಲ್ಲ ರೋಗಗಳಲ್ಲಿ ಸ್ನೇಹಿತರೆ. ಆಮೇಲೆ ಮೂಗಿನಲ್ಲಿ ರಕ್ತಸ್ರಾವ ಆಯಿತು ಅಂದ್ರೂ ಸಹಿತ ಮೂಗು ಕಟ್ಟುವುದು ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಮುಖ್ಯವಾದ ಲಕ್ಷಣ. ಸೊ ಇದಿಷ್ಟು ಮಾಹಿತಿ ಈ ರೋಗಗಳ ಬಗ್ಗೆ ಆಯಿತು ಅಂತ ಹೇಳಿದರೆ, ಈಗ ಈ ಮೂಗಿನ ರೋಗಗಳಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ತರಹದ ಒಂದು ಉಪಚಾರವಿದೆ, ಯಾವ ತರಹದ ಒಂದು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಈ ನಾನು ಹೇಳಿದ ಹಾಗೆ ಮೂಗಿನ ಒಂದು ಅಲರ್ಜಿ ಕ್ರಾನಿಕ್ ಅಟ್ರೋಪಿಕ್ ರೆನೈಟಿಸ್, ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ರೋಗಿಯ ಪೂರ್ತಿಯಾದ ಗುಣಲಕ್ಷಣಗಳನ್ನು ನೋಡಿ ಈ ರೋಗ ಯಾವಾಗ ಹೆಚ್ಚಾಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ, ಮತ್ತು ಅವರ ಪೂರ್ತಿಯಾದ ಒಂದು ಮಾನಸಿಕ ದೈಹಿಕ ಮತ್ತು ಆತ್ಮಿಕ ಲಕ್ಷಣಗಳನ್ನು ಪೂರ್ತಿಯಾಗಿ ವಿಶ್ಲೇಷಿಸಿ ಅಧ್ಯಯನ ಮಾಡಿ ನಾವು ಔಷಧಿಗಳನ್ನು ಕೊಡ್ತೀವಿ ಸ್ನೇಹಿತರೆ. ಈ ಕ್ರಾನಿಕ್ ಅಟ್ರೋಪಿಕ್ ರೆನೈಟಿಸ್ನಲ್ಲಿ ನಮ್ಮಲ್ಲಿ ಬಹಳಷ್ಟು ಒಳ್ಳೆಯ ಔಷಧಿಗಳಿದೆ ಪೂರ್ತಿಯಾಗಿ ಗುಣಮಾಡಲು. ಸೊ ಹೀಗಾಗಿ ನಾವು ರೋಗಿಯ ಪೂರ್ತಿಯಾದ ಗುಣಲಕ್ಷಣಗಳನ್ನು ನೋಡಿ ಆ ಒಂದು ರೋಗವನ್ನು ಉಪಚರಿಸ್ತೀವಿ ಸ್ನೇಹಿತರೆ. ಅದರಲ್ಲಿ ಕೆಲವು ಮೆಡಿಸಿನ್ಸು ಹೇಳಬೇಕು ಅಂತ ಹೇಳಿದರೆ ಒಂದು ಅರ್ಸನಿಕ್ಕು, ಒಂದು ಸಲ್ಫರು, ಮತ್ತು ಇನ್ನೊಂದು ಕೆಲ್ಕೇರಿಯಾ ಕಾರ್ಬು, ಹೀಗೆ ಹತ್ತು ಹಲವಾರು ಮೆಡಿಸಿನ್ಸು ರೋಗಿಯ ಗುಣಲಕ್ಷಣಗಳನ್ನು ನೋಡಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ಕ್ರಾನಿಕ್ ಅಟ್ರೋಪಿಕ್ ರೆನೈಟಿಸ್ಗೆ ಆಯಿತು ಅಂತ ಹೇಳಿದರೆ, ಈಗ ಪಾಲಿಪ್ ಅಂತ ಹೇಳಿದರೆ ಈಗ ಮೂಗಲ್ಲಿ ದುರ್ಮಾಂಸ ಬೆಳೆದರೆ ಯಾವ ಮೆಡಿಸಿನ್ಸ್ ಕೊಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಸ್ನೇಹಿತರೆ. ಮೂಗಲ್ಲಿ ದುರ್ಮಾಂಸ ಬೆಳೆದ್ರೂ ಸಹಿತ ಕೆಲ್ಕೇರಿಯಾ ಕಾರ್ಬ್ ಯೂಸ್ ಆಗುತ್ತೆ, ಖಾಲಿ ಕಾರ್ಬ್ ಯೂಸ್ ಆಗುತ್ತೆ, ಹೀಗೆ ಹತ್ತು ಹಲವಾರು ಮೆಡಿಸಿನ್ಸು ನಾವು ರೋಗದ ಒಂದು ಕಾರಣವನ್ನು, ರೋಗದ ಒಂದು ಬೇರುಗಳನ್ನು ಗುರುತಿಸಿ ನಾವು ಉಪಚರಿಸಿದಾಗ ಪೂರ್ತಿಯಾಗಿ ಆ ರೋಗ ಗುಣವಾಗುತ್ತೆ ಅನ್ನೋದನ್ನ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ಎರಡನೇ ಒಂದು ರೋಗದ ಬಗ್ಗೆ ಆಯಿತು. ಮೂರನೇ ಒಂದು ರೋಗ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳಿದರೆ, ಇದು ಮೂಗಿನ ಒಂದು ಮೂಳೆ ಏನಾದ್ರು ಡಿವಿಯೇಟ್ ಆಗಿತ್ತು, ಏನಾದ್ರು ಮುಗುಚಿಕೊಂಡಿತ್ತು, ಅಥವಾ ಏನೋ ಬೆಂಡ್ ಆಗಿತ್ತು ಅಂತಂದ್ರೂ ಸಹಿತ ಆ ಬೆಂಡನ್ನು ಸರಿಯಾಗಿ ಮಾಡಲಿಕ್ಕೆ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸಿಂದ ಆಗಲ್ಲ ಸ್ನೇಹಿತರೆ. ಆದರೆ ಆ ಲಕ್ಷಣಗಳನ್ನು ಪೂರ್ತಿಯಾಗಿ ಗುಣ ಮಾಡಿ ಆ ರೋಗವನ್ನು ಬೇರೆ ತೊಂದರೆಗಳು ಬರದ ಹಾಗೆ ನೋಡ್ಕೊಳ್ಳೋಕ್ಕೆ ನಮ್ಮ ಒಂದು ಔಷಧಿಗಳಿಗೆ, ನಮ್ಮ ಒಂದು ಮೆಡಿಸಿನ್ಸ್ಗಳಿಗೆ ಶಕ್ತಿ ಇದೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅಂತ ಅವ್ರಿಗೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಇತ್ತು ಅಂತ ಹೇಳಿದರೆ ನೇಸಲ್ ಅಬ್ಸ್ಟ್ರಕ್ಷನ್ ಇರುತ್ತೆ, ಮೂಗಿಂದ ವಾಸನೆಗಳನ್ನು ಅವ್ರಿಗೆ ತೊಗೊಳಿಕ್ಕೆ ಆಗ್ತಾಯಿರಲ್ಲ, ಮತ್ತು ಶೀತ ಪುನಃ ಆಗ್ತಾಯಿರುತ್ತೆ. ಈ ಎಲ್ಲ ಲಕ್ಷಣಗಳನ್ನು ಸರಿಯಾಗಿ ಉಪಚರಿಸಿ ಆ ಒಂದು ಮುಗಚಿದ ಒಂದು ಡಿವಿಯೇಟ್ ಆಗುತ್ತಾ ಒಂದು ಬೋನ್ ಡಿವಿಯೇಟ್ ಈ ಮೂಗು ಸರಿಯಾಗಿ ಸ್ಟ್ರೇಟಾಗಿ ಮಾಡೋಕ್ಕೆ ನಮ್ಮ ಮೆಡಿಸಿನ್ಸ್ನಲ್ಲಿ ಸಾಧ್ಯವಿಲ್ಲ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಅದು ಕಾಸ್ಮೆಟಿಕ್ ಇಶ್ಯೂ ಆಗುತ್ತೆ, ಹೀಗಾಗಿ ನಾವು ಅದನ್ನು ಜಾಸ್ತಿ ಗಮನದಲ್ಲಿ ಕೊಡಲ್ಲ. ನಾವು ರೋಗಿಯ ಲಕ್ಷಣಗಳನ್ನು ಪೂರ್ತಿಯಾಗಿ ಉಪಚರಿಸುವಲ್ಲಿ ನಾವು ಗಮನ ಕೊಡ್ತೀವಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮೂಗಿಂದ ಏನಾದರೂ ರಕ್ತ ಬರ್ತಾ ಇದೆ, ಬಹಳ ತೀವ್ರವಾಗಿ ರಕ್ತ ಬರ್ತಾ ಇದೆ ಅಂತ ಹೇಳಿದರೆ ಸಡನ್ನಾಗಿ ಅದನ್ನ ಮೆಕ್ಯಾನಿಕಲಾಗಿ ಅದನ್ನ ನಿಲ್ಲಿಸಬೇಕಾಗುತ್ತೆ. ಮತ್ತು ಒಂದೊಂದು ಸಾರಿ ಏನಾಗುತ್ತೆ ಅಂತ ಹೇಳಿದರೆ ಸರ್ಜರಿಗಳು ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂತ ಹೇಳಿದರೆ ರೋಗದ ಒಂದು ಉಲ್ಬಣ, ರೋಗದ ಒಂದು ತೀವ್ರತೆ ನೋಡಿ ಸರ್ಜರಿಯನ್ನು ಅಡ್ವೈಸ್ ಸಹಿತ ನಾವೇ ಮಾಡ್ತೀವಿ ಸ್ನೇಹಿತರೆ. ಹೀಗಾಗಿ ಸರ್ಜರಿಗಳು ಒಂದೊಂದು ರೋಗಗಳಿಗೆ ಬೇಕಾಗ್ತಕ್ಕಂಥ ಅವಶ್ಯಕತೆಯೂ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಸೈನುಸೈಟಿಸ್ ಬಗ್ಗೆ ಪೂರ್ತಿಯಾದ ಒಂದು ಮಾಹಿತಿ ನಾನು ಆಗಲೇ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಆ ವಿಡಿಯೋ ನಾನು ನೋಡಿದರೆ ನೀವು ಸೈನುಸೈಟಿಸ್ ಬಗ್ಗೆ ಪೂರ್ತಿಯಾದ ಒಂದು ಮಾಹಿತಿ, ಅದರ ಔಷಧಿಗಳು, ಅದರ ಲಕ್ಷಣಗಳನ್ನ ಪೂರ್ತಿಯಾಗಿ ಆ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಮೂಗಿನ ರೋಗಗಳ ಬಗ್ಗೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಬಂಧುಗಳಿಗೆ, ಬಾಂಧವರಿಗೆ, ಫ್ರೆಂಡ್ಸ್ಗೆ ಮತ್ತು ಪ್ರೀತಿಪಾತ್ರರಿಗೆಲ್ಲರಿಗೂ ಕಳಿಸಿ ಮೂಗಿನ ಒಂದು ರೋಗಗಳ ಬಗ್ಗೆ ಪೂರ್ತಿಯಾದ ಒಂದು ಅರಿವು ಇರಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.